ओम नमो भगवते नमो भगवते ओम नमो भगवते ओम भगवतेवाय्ञानतिमीरा ज्ञाजनशलाक चक्षुन्मिता श्रीगुरव नम नमो विष्णुपादाय कृष्ण प्रेषाय भूतले श्रीमते भक्तिवेदातस्वाति नमस्ते सारस्वतीदेव गौरवाणी प्रचारिणी निर्विशेष शून्यवादी पाश्चात्य देशताय कृष्ण चैतन्य प्रभु श्री भक्त श्रीवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಓಕೆ ಇವತ್ತು ಇನ್ನೊಂದು ನಾಮ ಅಪರಾಧದ ಬಗ್ಗೆ ಹೇಳಿದೆ ಚೈತನ್ಯ ಮಹಾಪ್ರಭುಗಳ ಪಾದ ಪದ್ಮಗಳನ್ನ ಹಿಡ್ಕೋಬೇಕು ಆಗ ನಾವು ಮಾಡೋ ಎಲ್ಲಾ ಅಪರಾಧಗಳಿಂದ ನಾವು ಮುಕ್ತರಾಗ್ತೀವಿ ಆದ್ರೆ ನಾನ್ ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನ ಇಟ್ಕೋತೀನಿ ಎಲ್ಲದರಿಂದ ಮುಕ್ತನಾಗ್ತೀನಿ ಅಂತ ಅನ್ಕೊಂಡು ಇನ್ನೂ ತಪ್ಪುಗಳನ್ನ ಅಪರಾಧಗಳನ್ನ ಮಾಡಿದ್ರೆ ಅದು ನಾಮ ಅಪರಾಧ ಆಗೋಗುತ್ತೆ ಅದಕ್ಕೆ ಬಹಳ ಹೆಚ್ಚಿನ ಶಿಕ್ಷೆ ನಾಮ ಅಪರಾಧಗಳಲ್ಲಿ ವೈಷ್ಣವನಿಂದ ವೈಷ್ಣವರನ್ನ ನಿಂದಿಸೋದು ಮತ್ತೆ ನಾಮದ ಫಲದ ಮೇ ಆಧಾರದ ಮೇಲೆ ಇನ್ನೂ ಹೆಚ್ಚು ತಪ್ಪುಗಳನ್ನ ಮಾಡೋದು ಇವೆರಡಕ್ಕೆ ಶಿಕ್ಷೆ ಒಳಗ ಶಿಕ್ಷೆ ಇದೆ ಶಿಕ್ಷೆಗೆ ಒಳಗಾಗ್ತೀವಿ ನಾವು ಬೇರೆ ನಾಮ ಅಪರಾಧಗಳಿಗೆ ಸುಮ್ಮನೆ ಹೆಚ್ಚು ಜಪ ಮಾಡಿದಾಗ ಅಪರಾಧಗಳು ಹೊರಟೋಗ್ಬಿಡತ್ವೆ ಆದ್ರೆ ಈ ಎರಡು ನಾಮ ಅಪರಾಧಗಳಿಗೆ ವೈಷ್ಣವನಿಂದ ಮತ್ತೆ ನಾಮದ ಬಲದ ಆಧಾರದ ಮೇಲೆ ಪಾಪಗಳನ್ನು ಮಾಡೋದು ಇದಕ್ಕೆ ಶಿಕ್ಷೆ ಇರುತ್ತೆ ಹಾಗಾಗಿ ಬಹಳ ಜಾಗೃತರಾಗಿರ್ಬೇಕು ನಾವು ನಾ ನಾನು ಚೈತನ್ಯ ಮಹಾಪ್ರಭುಗಳ ಹೆಸರನ್ನು ತಗೋತಿ ನನಗೆ ಕೃಪೆ ಸಿಗುತ್ತೆ ಹಾಗಾಗಿ ನಾನು ಏನು ಬೇಕಾದ್ರೂ ಮಾಡ್ಬೋದು ಇದೊಂದು ಮುಖ್ಯ ಮುಖ್ಯವಾದ ವಿಷಯ ನಿನ್ನೆ ಹೇಳಿದ್ದೆ ಹೇಳೋದನ್ನು ಮರ್ತಿದ್ದೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ತೊಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ನಾಮ ಜಪದ ಮೇಲೆ ಆಧಾರಿತವಾಗಿದೆ ಆದರೆ ಹೇಳ್ದಂಗೆ ಆ ನಾಮ ಜಪ ನಾಮ ಅಪರಾಧ ರಹಿತವಾಗಿರಬೇಕು ಯಾವಾಗ ಜಪ ನಾಮರಹಿ ನಾಮ ಅಪರಾಧ ರಹಿತವಾಗಿರುತ್ತೋ ಅದನ್ನ ನಾಮಭಾಸ ಅಂತಾರೆ ನಮ್ಮ ಭಾಸ ನಮ್ಮ ನಾಮ ಭಾಸ ಅಂದ್ರೆ ನಾಮದ ಆಭಾಸ ನಾಮದ ಆಭಾಸ ಆಭಾಸ ಅಂದ್ರೆ ನಾಮದ ತರ ಇದೆ ಅದು ನಾಮದ ತರ ಇದೆ ಆದ್ರೆ ನಾಮವಲ್ಲ ಅಂದ್ರೆ ಶುದ್ಧ ನಾಮವಲ್ಲ ಶುದ್ಧ ನಾಮವನ್ನ ಹೋಲಿಸ್ತಾ ಇದೆ ಅದು ಅಷ್ಟೆ ನಾಮ ಭಾಸ ಅಂದ್ರೆ ನಾಮ ಅಪರಾಧವಿಲ್ಲದೆ ಜಪವನ್ನ ಮಾಡಿದಾಗ ನಾಮಭಾಸ ಅಂತಾರದಿಕ್ಕೆ ನಾಮ ಭಾಸದಲ್ಲಿ ಜಪ ಮಾಡಿದಾಗ ಒಬ್ಬ ವ್ಯಕ್ತಿ ಮುಕ್ತಿಯನ್ನ ಪಡಿತಾನೆ ಬೇರೆ ಏನು ಕಷ್ಟ ಪಡ್ಬೇಕಾಗಿಲ್ಲ ಸುಮ್ಮನೆ ಸರಾಗವಾಗಿ ಮುಕ್ತಿ ಪಡ್ಕೊಂಡ್ಬಿಡ್ಬೋದು ಆದ್ರೆ ಭಕ್ತರಿಗೆ ಮುಕ್ತಿ ಬೇಕಿಲ್ಲ ಕೃಷ್ಣ ಪ್ರೇಮ ಬೇಕಾಗಿರೋದು ಭಕ್ತಿ ಬೇಕಾಗಿರೋದು ಹಾಗಾಗಿ ನಾಮಭಾಸದ ಹಂತದಿಂದ ಶುದ್ಧ ನಾಮದ ಹಂತಕ್ಕೆ ಬರಬೇಕು ನಾಮ ಭಾಸ ಹಂತದಲ್ಲಿ ನಾವು ಜಪ ಮಾಡ್ತಾ ಹೋದ್ರೆ ಕ್ರಮೇಣ ನಾಮ ಶುದ್ಧನಾಮ ಪ್ರಕಟವಾಗತ್ತೆ ಶುದ್ಧನಾಮ ಅಂದ್ರೆ ಶುದ್ಧ ಭಕ್ತಿಯ ಮನೋಭಾವದಿಂದ ಭಗವಂತನ ನಾಮವನ್ನು ತಗೊಳ್ಳೋದು ಹ್ಮ್ ಕೇವಲ ಅವನ ಸಂತೃಪ್ತಿಗಾಗಿ ಪ್ರೀತಿಯಿಂದ ಭಗವಂತನ ನಾಮವನ್ನು ಶುದ್ಧ ನಾಮ ಅಪರಾಧಗಳಿಲ್ಲ ಬೇರೆ ಯಾವ ಅಭಿಲಾಷೆಗಳು ಇಲ್ಲ ಆಗ ಶುದ್ಧನಾಮ ಪ್ರಕಟವಾಗುತ್ತೆ ಅದೇ ಶುದ್ಧನಾಮ ಭಗವಂತನ ಕೃಪೆಯ ಮೇಲೆ ಆಧಾರಿತವಾಗಿದೆ ಹ್ಮ ನಾವು ಮಾಡ್ಬೇಕಾಗಿರೋದೆಲ್ಲ ಮಾಡಿದೀವಿ ನಾಮ ಅಪರಾಧವನ್ನ ನಿವಾರಿಸೋದ್ರಲ್ಲಿ ಆಮೇಲೆ ಶುದ್ಧನಾಮ ಭಗವಂತನ ಕೃಪೆ ಆ ಶುದ್ಧನಾಮ ಬಂದಾಗ ಕೃಷ್ಣ ಪ್ರೇಮ ಲಭ್ಯವಾಗತ್ತೆ ನಮ್ಗೆ ಹ್ಮ್ ಆದ್ರೆ ಆ ಶುದ್ಧ ನಾಮವನ್ನು ಜಪ ಮಾಡ್ಬೇಕು ಅಂದ್ರೆ ನಾವು ಶ್ರವಣ ಮಾಡಬೇಕು ಇಲ್ಲಾಂದ್ರೆ ಇವಾಗ ನಾಮ ಅಪರಾಧ ಇದೆ ಅಂತಾನೆ ನಮ್ಗೆ ಗೊತ್ತಿರ್ತಾ ಇರ್ಲಿಲ್ಲ ನಾಮ ಅಪರಾಧದಿಂದ ದೂರ ಇರ್ಬೇಕು ಅನ್ನೋದು ಗೊತ್ತಿರ್ತಾ ಇರ್ಲಿಲ್ಲ ಶ್ರವಣ ಮಾಡಿಲ್ದೆ ಇದ್ರೆ ಹೇಗ್ ಗೊತ್ತಾಗ್ತಾ ಇತ್ತು ನಮಗೆ ಹಾಗಾಗಿ ಶ್ರವಣ ಬಹಳ ಮುಖ್ಯ ಶ್ರವಣ ಅಂದ್ರೆ ನಾನು ಮುಂಚೆನೂ ಹೇಳಿದೀನಿ ಪ್ರಭುಪಾದರ ಪುಸ್ತಕಗಳನ್ನ ಓದೋ ರೂಢಿ ಇರ್ಬೇಕು ನಮಗೆ ಪ್ರತಿ ದಿನ ಪ್ರಭುಪಾದರ ಪುಸ್ತಕಗಳನ್ನ ಓದ್ಬೇಕು ಜೊತೆಗೆ ಯೋಗ್ಯ ಶ್ರವಣದಲ್ಲೂ ಕೂಡ ನಾವು ತೊಡಗಬಹುದು ಆದ್ರೆ ಸಮಯ ಇಲ್ಲ ಬರೀ ನನಗೆ ಶ್ರವಣ ಮಾಡಕ್ಕೆ ಅಥವಾ ಓದೋದಕ್ಕೆ ಯಾವುದಕ್ಕಾರು ಒಂದಕ್ಕೆ ಸಮಯ ಇದೆ ಅಂದ್ರೆ ಕೌಪಾದರ ಪುಸ್ತಕಗಳನ್ನು ಓದ್ಬೇಕು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಹ್ಮ್ ಮತ್ತೆ ಆ ಶ್ರವಣದಿಂದ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಇವೆಲ್ಲ ಗೊತ್ತಾಗತ್ತೆ ಹ್ಮ್ ಹಾಗಾಗಿ ತೊಂಬತ್ತೈದು ಪ್ರತಿಶತ ಜಪದ ಮೇಲೆ ಅವಲಂಬಿತವಾಗಿದ್ರು ಕೂಡ ಶ್ರವಣ ಬಹಳ ಮುಖ್ಯ ಅದು ನಮ್ಮ ಆರಂಭಿಕ ಹಂತದಲ್ಲಿ ಮುಂದುವರೆದ ಹಂತದಲ್ಲಿ ಆ ಅಷ್ಟೊಂದು ಶ್ರವಣದ ಆ ಅಗತ್ಯತೆ ಇಲ್ಲದೆ ಇದ್ರು ಕೂಡ ಭಕ್ತರು ಅವಾಗ ಶ್ರವಣ ಮಾಡದೇ ಇರೋದಕ್ಕೆ ಅವರಿಗೆ ಆಗೋದಿಲ್ಲ ಕೃಷ್ಣನ ಬಗ್ಗೆ ಏನಾದರೂ ಒಂದು ಹೊಸಾದು ತಿಳ್ಕೋಬೇಕು ಹ್ಮ್ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಹಾಗಾಗಿ ಆ ಶ್ರವಣ ಯಾವ ಶ್ರಮವಿಲ್ಲದೆ ನಡೆಯುತ್ತೆ ಮತ್ತೆ ಇನ್ನೊಂದು ಜಪ ಜಪದಲ್ಲಿ ಮೊದಲು ನಾವು ನಾಮದ ನಾಮ ಶ್ರವಣದ ಮೇಲೆ ನಾವು ನಮ್ಮ ಮನಸ್ಸನ್ನ ಆ ನಾಮವನ್ನ ನಾವು ಶ್ರವಣ ಮಾಡ್ತಿರುವಾಗ ನಾಮದ ಶಬ್ದವನ್ನ ಹ್ಮ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ನಾಮ ಆ ಕಂಪನ ಶಬ್ದ ನಮ್ಮ ಕಿವಿಗೆ ಬಿದ್ದಾಗ ನಾವು ತಿಳ್ಕೊಬೇಕು ಪವಿತ್ರ ನಾಮ ಭಗವಂತನಿಗೆ ಅಭಿನ್ನ ಭಗವಂತನೇ ನಾಮ ಭಗವಂತ ಬೇರೆ ಅಲ್ಲ ಕೇವಲ ಭಗವಂತನ ರೂಪ ಮಾತ್ರ ಭಗವಂತ ಭಗವಂತನ ನಾಮ ಭಗವಂತ ಅಲ್ಲ ಅನ್ನೋದು ತಪ್ಪು ಭಗವಂತನ ರೂಪವೂ ಭಗವಂತ ಭಗವಂತನ ನಾಮವೂ ಭಗವಂತ ಭಗವಂತನ ಲೀಲೆಯೂ ಭಗವಂತ ಭಗವಂತನ ಗುಣಗಳೂ ಭಗವಂತ ಯಾಕಂದ್ರೆ ಎಲ್ಲವೂ ಆಧ್ಯಾತ್ಮಿಕವಾಗಿರೋದ್ರಿಂದ ಯಾವ ವ್ಯತ್ಯಾಸವೂ ಇಲ್ಲ ಹಾಗಾಗಿ ಜಪ ಮಾಡ್ತಿರುವಾಗ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದನ್ನ ನೆನ್ಪಿಟ್ಕೋಬೇಕು ಭಗವಂತನ ಸಂಪರ್ಕದಲ್ಲಿದ್ದೀನಿ ಹ್ಮ್ ಭಗವಂತ ನೋಡಿ ಎಷ್ಟು ಕೃಪೆ ತೋರಿದಾನೆ ನಮ್ಮ ಮೇಲೆ ಬ್ರಹ್ಮ ಇದ್ ಬೇರೆ ದೇವ ದೇವತೆಗಳು ಕೂಡ ಅವ್ರಿಗೂ ಕೂಡ ಲಭ್ಯವಿಲ್ಲ ಇದು ಹ್ಮ್ ನಮ್ಮಂತ ಪತಿತ ಕಲಿಯುಗದ ಜನರಿಗೋಸ್ಕರ ಭಗವಂತ ತಾನೇ ಚೈತನ್ಯ ಮಹಾಪ್ರಭು ಆಗಿ ಬಂದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿದ್ದಾನೆ ಇದು ಬೇರೆ ಯುಗಗಳಲ್ಲಿ ಇರ್ಲಿಲ್ಲ ಬೇರೆ ಕಲಿಯುಗಗಳಲ್ಲೂ ಇರೋದಿಲ್ಲ ಕೃಷ್ಣ ಪ್ರೇಮವನ್ನ ಕೊಡುವಂತಹ ಹರಿನಾಮ ಇರೋದೇ ಈ ಕಲಿಯುಗದಲ್ಲಿ ಯಾರಿಗೂ ಲಭ್ಯವಾಗಿಲ್ದೆ ಇರುವಂತಹ ಪ್ರಕ್ರಿಯೆ ನಮಗೆ ಲಭ್ಯವಾಗಿದೆ ಅದರನ್ನ ಅದನ್ನ ಸ್ವಲ್ಪ ಅದರ ಮೇಲೆ ನಾವು ಗಮನವನ್ನು ಹರಿಸ್ಬೇಕು ಅಂದ್ರೆ ನಾವು ಎಷ್ಟು ಗಂಭೀರವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಬೇಕು ಯೋಚನೆ ಮಾಡಿ ಯಾರಿಗೂ ಸಿಗದೆ ಇರೋ ಅಂತದ್ದು ಆ ಬ್ರಹ್ಮ ಶಿವ ಎಲ್ಲರೂ ಹಾ ತೊರಿತಾ ಇರ್ತಾರೆ ಭಗವಂತ ನಿನ್ನ ಸಂಘ ಕೊಡಪ್ಪ ಆ ರಜ ಭಕ್ತಿಯನ್ನ ಕೊಡಪ್ಪ ಅಂತ ಆದ್ರೆ ಅವ್ರಿಗೂ ಸಿಗ್ತಾ ಇಲ್ಲ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ಬ್ರಹ್ಮನು ಬಂದ್ಬಿಟ ಶಿವಾನು ಬಂದ್ಬಿಟ ಎಲ್ಲರೂ ಬಂದ್ಬಿಟ್ರು ಹ್ಮ್ ಅದ್ವೈತ ಆಚಾರ್ಯರು ಶಿವ ಹ್ಮ್ ಹರಿದಾಸ್ ಠಾಕೂರ್ ಬ್ರಹ್ಮ ನಾರದರು ಶ್ರೀವಾಸ್ ಠಾಕೂರ್ ಎಲ್ಲರೂ ಬಂದರು ಯಾಕಂದ್ರೆ ಕೃಷ್ಣನ ಬ್ರಜ ಆ ಭಕ್ತಿಯನ್ನ ಪಡಿ ಪಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಲಕ್ಷ್ಮೀ ದೇವಿಗೂ ಕೂಡ ಸಿಗ್ಲಿಲ್ಲ ಇದು ಸಿಕ್ಕಿಲ್ಲ ಇನ್ನು ಲಕ್ಷ್ಮೀ ದೇವಿಗೆ ಪ್ರೇಮ ಸಿಕ್ಕಿಲ್ಲ ಹ್ಮ್ ದೇವ ದೊಡ್ಡ ದೊಡ್ಡ ದೇವ ದೇವತೆಗಳಿಗೆ ಪ್ರೇಮ ಸಿಕ್ಕಿಲ್ಲ ಹಾಗಾಗಿ ಕೃಷ್ಣನನ್ನ ಭೂಮಿಯಲ್ಲಿನ ಅವನ ಭಕ್ತರು ಪ್ರೀತಿಸೋ ತರ ಅವನಿಗೆ ಭಕ್ತಿಯನ್ನು ಸಲ್ಲಿಸೋದು ಸಾಮಾನ್ಯವಾದದಲ್ಲ ಸೊ ಇದನ್ನ ನಾವು ತಿಳ್ಕೋಬೇಕು ಎಷ್ಟು ಮಹತ್ವಪೂರ್ಣವಾದ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿದೀವಿ ಪ್ರಪಂಚ ಇಡೀ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡ ಅಲ್ಲ ಸ ನೂರಾರು ಬ್ರಹ್ಮಾಂಡಗಳಲ್ಲಿ ಇಲ್ಲೋ ಇರೋ ಸಕಲ ದೇವತೆಗಳು ವೈಕುಂಠ ಲೋಕದ ನಿವಾಸಿಗಳಿಗೂ ಕೂಡ ಲಭ್ಯ ಇಲ್ಲ ಇದು ವೈಕುಂಠದ ನಿವಾಸಿಗಳಿಗೂ ಕೂಡ ಗೋಲೋಕ ವೃಂದವನ ಲಭ್ಯ ಇದೆ ಅವರಿಗೆ ಬೇಕಾಗಿಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಅದು ಬೇಕಾಗಿಲ್ಲ ಅದ್ ಬೇರೆ ವಿಷಯ ಹ್ಮ್ ಹಾಗಾಗಿ ಕೃಷ್ಣನನ್ನ ಗೋಲೋಕ ಬೃಂದಾವನದಲ್ಲಿ ಪಡ್ಕೊಳ್ಳೋದು ಅಷ್ಟು ಸುಲಭವಾದ ವಿಷಯವಲ್ಲ ಅಷ್ಟು ಕಷ್ಟಕರವಾದ ವಿಷಯವನ್ನ ಬಹಳ ಸುಲಭ ಮಾಡಿಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು ಆದರೆ ಇದನ್ನ ನಾವು ಗಂಭೀರವಾಗಿ ಸ್ವೀಕರಿಸಬೇಕು ಹೇಳನಲ್ಲ ಶಿವ ಕೂಡ ಇದಕ್ಕೋಸ್ಕರ ಪಾರ್ವತಿ ಶಿವನನ್ನ ಕೇಳ್ತಾರೆ ಸ್ವಾಮಿ ನೀವು ಯಾರ ಧ್ಯಾನವನ್ನ ಮಾಡ್ತಾ ಇದ್ದೀರಾ ಶಿವ ಹೇಳ್ತೇನೆ ನಾನು ಸಂಕರ್ಷಣನ ಧ್ಯಾನವನ್ನ ಮಾಡ್ತಾ ಇದ್ದೀನಿ ಆ ಸಂಕರ್ಷಣನ ಪ್ರಭು ಕೃಷ್ಣ ಕೃಷ್ಣ ಲೀಲೆಯಲ್ಲಿ ಭಾಗವಹಿಸ್ಬೇಕು ಅಂತ ಹ್ಮ್ ಶಿವ ಕೂಡ ಇಚ್ಛೆ ಪಟ್ಟುಕೊಂಡು ಆಮೇಲೆ ಗೋಪೇಶ್ವರ ಮಹಾದೇವ ಅಂತ ಒಂದು ರೂಪ ಗೋಪಿಯರ ಕೃಪೆಯಿಂದ ಅವರಿಗೆ ಆ ಒಂದು ರೂಪ ಸಿಗುತ್ತೆ ಗೋಪೀಶ್ವರ ಮಹಾದೇವ್ ಗೋಪೇಶ್ವರ ಮಹಾದೇವ್ ಇವತ್ತು ಕೂಡ ಬೃಂದಾವನದಲ್ಲಿ ಗೋಪೇಶ್ವರ ಮಹಾದೇವ್ ದೇವಸ್ಥಾನದಲ್ಲಿ ಅರ್ಧ ದಿನ ಅಂದ್ರೆ ಒಂದು ಯಾವುದೋ ಒಂದು ಸಮಯದಲ್ಲಿ ಶಿವನಿಗೆ ಗೋಪಿ ವಸ್ತ್ರವನ್ನು ಧರಿಸ್ತಾರೆ ಬೇರೆ ಸಮಯದಲ್ಲಿ ಲಿಂಗ ಅಂದ್ರೆ ಅವನಿಗೂ ಕೂಡ ಲಭ್ಯವಿರಲಿಲ್ಲ ಗೋಪಿಯರ ಕೃಪೆಯಿಂದ ಲಭ್ಯವಾಯಿತು ಹಾಗಾಗಿ ಆ ಕೃಷ್ಣ ಪ್ರೇಮವನ್ನ ನಾವು ವ್ರಜವಾಸಿಗಳ ಕೃಪೆಯಿಲ್ಲದೆ ಪಡೆಯೋದಕ್ಕೆ ಆಗೋದಿಲ್ಲ ನಮಗೆ ಆ ವ್ರಜವಾಸಿಗಳು ತಾವೇ ಬಂದು ನಮ್ಗೆ ಕೃಪೆಯನ್ನು ಕೊಟ್ರು ಯಾರು ಆ ವ್ರಜವಾಸಿ ಯಾವ ವ್ರಜವಾಸಿ ನಮಗೆ ಬಂದು ತಾವೇ ಕೃಪೆಯನ್ನ ಕೊಟ್ಟಿದ್ದು ಚೇತನ್ಯಾ ಪ್ರಭು ಮಹಾಪ್ರಭುಗಳಲ್ಲ ಶೀಲಾಪ್ರೂಪಾದರು ಪ್ರೌಪಾದರು ಭೂಮಿಯ ವೃಂದಾವನದ ನಿವಾಸಿ ಹಾಗಾಗಿ ಶ್ರೀಲ ಶೀಲಾಪ್ರೂಪಾದ್ರೂ ತಾವೇ ಬಂದು ನಮ್ಗೆ ಕೃಪೆಯನ್ನು ಕೊಟ್ಟಿರೋದ್ರಿಂದ ಕೃಷ್ಣ ಅದನ್ನ ಸ್ವೀಕರಿಸ್ತಾನೆ ಹಾಗಾಗಿ ನಮಗೆ ಗೋಲೋಕ ಬೃಂದಾವನದಲ್ಲಿ ಪ್ರವೇಶ ಇಲ್ಲ ಅಂದ್ರೆ ಪ್ರವೇಶವಿರ್ತಾ ಇರ್ಲಿಲ್ಲ ಸೊ ನಮ್ಮ ಸೌಭಾಗ್ಯ ನಮಗಿದ್ ಯಾವ್ದು ಗೊತ್ತಿಲ್ಲ ಓ ಚೈತನ್ಯ ಪ್ರರುಪಾದ್ರು ಬೇರೆ ಮಧುವಾಚಾರ್ಯರಿದ್ರು ಸಾಮಾಜುಜಾಚಾರ್ಯರಿದ್ರು ನಿಂಬಾರ್ಕ ಸ್ವಾಮಿಗಳಿದ್ರು ಇತ್ಯಾದಿ ಪ್ರೌಪಾದರು ಇದ್ರು ಪ್ರೌಪಾದ್ರು ನೇರವಾಗಿ ರಜಭೂಮಿಯಿಂದ ಬಂದಿರುವಂತವ್ರು ಹ್ಮ್ ಕೃಷ್ಣ ಲೋಕವನ್ನ ಪಡಿಬೇಕು ಅಂದ್ರೆ ನಾವು ರಾಗಾನುಗ ಭಕ್ತಿಯನ್ನ ಪಡಿಬೇಕು ಆ ರಾಗಾನುಗ ಭಕ್ತಿಯನ್ನ ರಾಗಾತ್ಮಿಕ ಭಕ್ತರು ಮಾತ್ರ ಕೊಡ್ಬೋದು ರಾಗಾತ್ಮಿಕ ಭಕ್ತರು ಅಂದ್ರೆ ಯಾರು ರಜಭೂಮಿಯಲ್ಲಿ ಕೃಷ್ಣನ ಆತ್ಮೀಯ ಭಕ್ತರಾಗಿದ್ದಾರೋ ಅವರು ಅವ್ರು ಮಾಡುವಂತ ಭಕ್ತಿಯ ರಾ ಭಕ್ತಿಯನ್ನ ರಾಗಾತ್ಮಿಕ ಭಕ್ತಿ ಅಂತ ಕರೀತಾರೆ ಅಂತಹ ರಾಗಾತ್ಮಿಕ ಭಕ್ತರಿಂದ ಮಾತ್ರ ನಾವು ರಾಗಾನುಗ ಭಕ್ತಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಭಕ್ತಿ ಅಂದ್ರೆ ಸುಮ್ಮನೆ ಸಹಜವಾಗಿ ಸ್ಪಾಂಟೇನಿಯಸ್ ಅಟ್ರಾಕ್ಷನ್ ಅಂತಾರೆ ಸಹಜವಾದ ಆಕರ್ಷಣೆ ಕೃಷ್ಣನಡೆಗೆ ಸಂತಾನೇ ಬರುವಂತ ಆಕರ್ಷಣೆ ಯಾರು ನಮಗೆ ಹೇಳ್ಬೇಕಾಗಿಲ್ಲ ಕೃಷ್ಣನಿಗೆ ಸೇವೆ ಮಾಡಿ ಅಂತ ನಮಗೆ ಮನಸ್ಸಿನಲ್ಲಿ ಬರುತ್ತೆ ಓ ಕೃಷ್ಣನಿಗೆ ಸೇವೆ ಮಾಡುದು ಅರೆ ಸುಮ್ನೆ ಮನಸ್ಸಿನಲ್ಲಿ ನನಗೆ ಕೃಷ್ಣನ ಸೇವೆ ಮಾಡ್ಬೇಕು ಅನ್ನೋದು ರಾಗಾನುಗ ಅಲ್ಲ ಅದಕ್ಕೆ ಒಂದು ಮಾರ್ಗ ಇದೆ ಅರೆ ಆ ಮಾರ್ಗ ನಮ್ಮ ಮಾರ್ಗವನ್ನ ನಾವು ಕೇವಲ ವ್ರಜ ಭಕ್ತರಿಂದ ಮಾತ್ರ ಪಡ್ಕೊಳಕ್ ಸಾಧ್ಯ ರೋಪಾದ್ರೂ ವ್ರಜ ಭಕ್ತರಾಗಿರೋದ್ರಿಂದ ನಾವು ಆ ಮಾರ್ಗವನ್ನ ಬಹಳ ಸುಲಭವಾಗಿ ಪಡ್ಕೊಂಡ್ಬಿಡ್ತೀವಿ ಹಾಗಾಗಿ ನಮಗೆ ನಮಗೆ ಸಿಕ್ಕಿರೋ ಅನುಗ್ರಹದ ಒಂದು ನಮಗೆ ಸ್ವಲ್ಪವೂ ಅರಿವು ಇಲ್ಲ ಹ್ಮ್ ಎಷ್ಟು ಅಮೂಲ್ಯವಾದದ್ದನ್ನ ನಾವು ಪಡ್ಕೊಂಡಿದೀವಿ ಹೇಗೆ ಎಲ್ಲಾ ರೀತಿಗಳಲ್ಲೂ ನಾವು ಭಗವಂತನನ್ನ ಕೃಷ್ಣನನ್ನ ಗೋಲೋಕದಲ್ಲಿ ಪಡ್ಕೊಳ್ಳೋದಕ್ಕೆ ಸರಿಯಾದ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಅರೆ ಅದನ್ನ ಹಾಳು ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ ಹ್ಮ್ ಭೌತಿಕ ವಿಷಯಗಳ ಹಿಂದೆ ಓಡಿ ಕೃಷ್ಣ ಭಕ್ತಿಯನ್ನ ಹಾಳು ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ ಅದಕ್ಕೆ ಪ್ರತಿಯೊಬ್ರು ಕೂಡ ದೀಕ್ಷೆಯನ್ನ ತಗೋಬೇಕು ಯಾಕಂದ್ರೆ ದೀಕ್ಷೆ ತಗೊಳ್ದ ಇದ್ರೆ ನಮ್ಗೆ ಪರಂಪರೆಯಲ್ಲಿ ನಮ್ಮನ್ನ ಹೇಳನಲ್ಲ ಇವಾಗ ಪ್ರಜಾ ಭಕ್ತರು ನಮಗೆ ಶಿಫಾರಸ್ ಮಾಡ್ಬೇಕು ರೋಪಾದ್ರೆ ಯಾವಾಗ ಶಿಫಾರಸ್ ಮಾಡ್ತಾರೆ ನಮ್ಮನ್ನ ಯಾವಾಗ ನಾವು ಈ ಪರಂಪರೆಗೆ ಸೇರ್ಕೋತೀವ ಅವಾಗ ಸೊ ಯಾರು ಪರಂಪರೆಗೆ ಸೇರ್ಕೊಳ್ಳೋದಿಲ್ವೋ ಅವರು ಕೃಷ್ಣ ಗೋಲೋಕ ವೃಂದಾವನವನ್ನ ತಲುಪಕ್ ಸಾಧ್ಯ ಇಲ್ಲ ಮುಕ್ತಿಯನ್ನ ಪಡ್ಕೋಬೋದು ಗೋಲೋಕ ವೃಂದಾವನ ಸಿಗೋದಿಲ್ಲ ಮತ್ತೆ ದೀಕ್ಷೆಯನ್ನ ಪಡ್ಕೊಳಕ್ಕೆ ಯೋಗ್ಯ ಅವಶ್ಯಕ ಯೋಗ್ಯತೆ ಏನು ಸುಮ್ಮನೆ ಹದಿನಾರು ಮಾಲೆ ಪ್ರತಿದಿನ ಹರಿಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು ನಾಲ್ಕು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು ಹ್ಮ್ ಪ್ರಸಾದವಲ್ಲದೆ ಬೇರೆ ಏನೇನು ಸ್ವೀಕಾರ ಮಾಡಬಾರ್ದು ಇಷ್ಟೇ ಇರೋದು ನಿಯಮ ಮೂಲ ನಿಯಮ ಹ್ಮ್ ಇಷ್ಟನ್ ಪಾಲನೆ ಮಾಡ್ತಾ ಇರೋರು ದೀಕ್ಷೆ ತಗೋಬೇಕು ದೀಕ್ಷೆ ತಗೊಂಡು ಗೋಲೋಕ ಬೃಂದಾವನಕ್ಕೆ ಹೋಗಕ್ಕೆ ತಯಾರಾಗಬೇಕು ಮತ್ತೆ ಇನ್ನೊಂದು ಜನ್ಮ ಯಾಕೆ ಹ್ಮ್ ನಾವೆಲ್ಲರೂ ಅನುಭವಿಸಿದೀವಿ ಭೌತಿಕ ಜಗತ್ತು ತಿರ್ಗಾ ಭೌತಿಕ ಜಗತ್ತಿಗೆ ಬರೋದಕ್ಕೆ ಯಾರಿಗೂ ಆಸಕ್ತಿ ಇರಬಾರ್ದು ಇಚ್ಛೆ ಪಡಬಾರ್ದು ಏನಿದೆ ಭೌತಿಕ ಜಗತ್ತಿನಲ್ಲಿ ಹಾಗಾಗಿ ಮೂಲ ವಿಷಯ ಅಂದ್ರೆ ನಾವೆಲ್ಲರೂ ಶಿಲ್ಪಾದರಿಗೆ ಆಮೇಲೆ ನಮ್ಮ ದೀಕ್ಷಾ ಗುರುಗಳಿಗೆ ಶಿಕ್ಷಾ ಗುರುಗಳಿಗೆ ಹ್ಮ್ ಶರಣಾಗತರಾಗ್ಬೇಕು ಇದು ಮೂಲ ವಿಷಯ ಇವತ್ತು ಶರಣಾಗತಿಯ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಆಮೇಲೆ ಇನ್ನೇನಾದ್ರೂ ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಭಗವದ್ಗೀತೆಯಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಅರವತ್ತಾರನೇ ಶ್ಲೋಕದ ಭಾವಾರ್ಥದಲ್ಲಿ ಪ್ರೌಪಾದರು ಶರಣಾಗತಿಯ ಬಗ್ಗೆ ಬರೀತಾರೆ ಹ್ಮ್ ಆನುಕೂಲ್ಯಸ ಸಂಕಲ್ಪ ಪ್ರಾತಿಕೂಲ ವರ್ಜನಂ ರಕ್ಷಿಸುತ್ತೀರಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತತ ಆತ್ಮ ನಿಕ್ಷೇಪ ಕಾರ್ಪುಣ್ಯೋ ಷಡುವಿದ ಶರಣಾಗತಿ ಶರಣಾಗತಿಗೆ ಈ ಆರು ವಿಷಯಗಳು ಮುಖ್ಯ ಮೊದಲ ಎರಡು ನಮ್ಮ ಜೀವನದಲ್ಲಿ ನಾವು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಆಧಾರವಾಗಿರಬೇಕು ಜೀವನದಲ್ಲಿ ಯಾವ ನಿರ್ಧಾರವನ್ನು ತಗೋಬೇಕಂದ್ರೂ ಇದರ ಆಧಾರದ ಮೇಲೆ ತಗೋಬೇಕೇನಿದು ನಿಯಮ ಅಥವಾ ನಮಗೆ ಕೊಡ್ತಾ ಇರೋ ಮಾರ್ಗದರ್ಶನ ಇಲ್ಲಿ ಆನುಕೂಲಸ್ಥೆ ಸಂಕಲ್ಪ ಪ್ರಾತಿಕೂಲ ವರ್ಜನ ಕೃಷ್ಣ ಭಕ್ತಿಗೆ ಅನುಕೂಲಕರವಾಗಿರೋದನ್ನ ಸ್ವೀಕಾರ ಮಾಡಬೇಕು ಪ್ರತಿಕೂಲಕರವಾಗಿರೋದನ್ನ ತ್ಯಜಿಸಬೇಕು ಇದು ಶರಣಾಗತಿಯ ಮೊದಲ ಎರಡು ಅಂಗ ಹ್ಮ್ ಬಹಳ ಸತಿ ನಾವು ಯಾರೋ ತೃಪ್ತಿ ಯಾರದೋ ತೃಪ್ತಿಗೋಸ್ಕರ ಭಕ್ತಿಗೆ ಪ್ರತಿಕೂಲಕರವಾಗಿರೋದನ್ನ ಮಾಡ್ತೀವಿ ಆದ್ರೆ ಅದನ್ನ ನಾವು ಯೋಚನೆ ಮಾಡ್ಬೇಕು ನಿಜವಾಗ್ಲೂ ಅವಶ್ಯಕ ಅನ್ನ ಇದು ಉದಾಹರಣೆಗೆ ಇವಾಗ ಮನೆಯಲ್ಲಿ ನಾವು ಕೃಷ್ಣ ಭಕ್ತಿಯಲ್ಲಿ ಇದ್ದೀವಿ ನಮ್ಮ ಮನೆಯವರು ಕೃಷ್ಣ ಭಕ್ತಿಯಲ್ಲಿ ಇಲ್ಲದೆ ಇರ್ಬೋದು ಅವಾಗ ಅವರನ್ನ ಸರಿ ಹೊಂದಿಸ್ಕೊಂಡ್ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಾವು ಒಂದೊಂದ್ಸತಿ ಪ್ರತಿಕೂಲಕರವಾಗಿರೋದನ್ನು ಮಾಡ್ಬೋದು ಆದ್ರೆ ಉದ್ದೇಶ ಅಂತಿಮವಾಗಿ ಅವರನ್ನು ಕೂಡ ಭಕ್ತಿಯಲ್ಲಿ ಬರೋದು ಹಾಗಾಗಿ ಅದು ನಿಜವಾಗ್ಲೂ ಪ್ರತಿಕೂಲಕರವಾಗದ್ ಆಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಆ ಉದ್ದೇಶದಿಂದ ನಾವು ಅದನ್ನು ಮಾಡ್ತಾ ಇರೋದ್ರಿಂದ ಕೃಷ್ಣನಿಗೆ ಗೊತ್ತು ಆ ಅವ್ರನ್ನ ಇವಾಗ ಉದಾಹರಣೆಗೆ ಆ ಮನೆಯಲ್ಲಿ ಪತ್ನಿ ಭಕ್ತರಾಗಿರ್ತಾಳೆ ಪತಿ ಭಕ್ತರಾಗಿರೋದಿಲ್ಲ ಆಮೇಲೆ ಎಲ್ಲೋ ಆ ಯಾವುದೋ ಶಾಪಿಂಗ್ ಮಾಲ್ಗೆ ಹೋಗ್ಬೇಕು ಇನ್ನೇನೋ ಹೋಗ್ಬೇಕು ಎಲ್ಲೋ ಊರ್ಗ್ ಹೋಗ್ಬೇಕು ಹೋಗೋಣ ಅವಾಗ ನಮ್ಗೆ ಇಷ್ಟ ಇಲ್ದೇರು ಹೋಗ್ಬೇಕು ಜೊತೆಗೆ ಯಾಕಂದ್ರೆ ಉದ್ದೇಶ ನಾವು ಅದನ್ನ ವಿರೋಧಿಸಿದ್ರೆ ನಮ್ಮ ಭಕ್ತಿಗೆ ಇನ್ನೂ ಅಷ್ಟು ಹೆಚ್ಚು ಅಡೆತಡೆ ಬರುತ್ತೆ ಹಾಗಾಗಿ ಅದು ಒಂದು ರೀತಿಯಲ್ಲಿ ಅನುಕೂಲಕರವಾಗೇ ಇದೆ ಯಾಕಂದ್ರೆ ವಿರೋಧಿಸಿದ್ರೆ ಇನ್ನೂ ಹೆಚ್ಚು ತೊಂದರೆ ಆಗತ್ತೆ ಆದ್ರೆ ಹೊರಗಿನವರಿಗೆ ಅಂದ್ರೆ ಹೆಚ್ಚು ನಮ್ಮ ಸಂಬಂಧಿಕರು ನಮ್ಮ ಮಾ ಹೊರಗಡೆ ಅಪ್ಪ ಅಪ್ಪ ಅಮ್ಮ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ನೋಡ್ಕೊಂಡು ನಾವು ಎಷ್ಟು ತಲೆ ಬಾಗ್ಬೇಕು ಬಾಗ್ಬೇಕು ಅಷ್ಟು ತಲೆ ಬಾಗಿಸ್ಬೇಕು ಹ್ಮ್ ಯಾಕಂದ್ರೆ ಪ್ರತಿಕೂಲಕರವಾಗಿರೋದನ್ನ ನಾವು ದೂರ ಇಡ್ಬೇಕು ಹ್ಮ್ ಇವಾಗ ಎಷ್ಟೊಂದ್ ಜನ ಪ್ರಸಾದವಲ್ದೇ ಇರೋದನ್ನ ಸೇವನೆ ಮಾಡ್ತಾರೆ ಏನ್ ಉಪಯೋಗ ತಮ್ಮ ಮೇಲೆ ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಬರಲ್ಲ ಹ್ಮ್ ಕಾಮಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನು ಹೆಚ್ಚಿಸ್ಕೊಳ್ಳೋದು ಅದರಿಂದ ಏನಾಗುತ್ತೆ ಮತ್ತೆ ಭೌತಿಕ ಜಗತ್ತಿನಲ್ಲಿ ಬರೋದು ಯಾವುದಕ್ಕೋಸ್ಕರ ನಾಲಿಗೆ ರುಚಿ ನಾಲಿಗೆ ರುಚಿಗೋಸ್ಕರ ತಿನ್ಬಾರ್ದು ತಿನ್ನೋದು ಸಸ್ಯಾಹಾರ ಸಸ್ಯಾಹಾರ ಏನಂತ ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಅದು ಮಾಂಸಾಹಾರಕ್ಕೆ ಸಮ ಅದು ಅಷ್ಟೇ ಕಲುಷಿತಗೊಳಿಸುತ್ತೆ ನಮ್ಮ ಮನಸ್ಸನ್ನ ಹಾಗಾಗಿ ಯಾವುದು ಪ್ರತಿಕೂಲಕರವಾಗಿದೆಯೋ ಅದನ್ನೆಲ್ಲ ದೂರ ಇರಬೇಕು ಅಸತ್ಸಂಗ ತ್ಯಾಗ ಅಸತ್ಸಂಗ ಅಂದ್ರೆ ಹಣ ಭೌತಿಕತೆ ಇದರಲ್ಲಿ ಮುಳುಗಿರೋರಿಂದ ದೂರ ಇರಬೇಕು ಮತ್ತೆ ಪುರುಷರಿಗೆ ವಿಶೇಷವಾಗಿ ಸ್ತ್ರೀಯರ ಹಿಂದೆ ಸ್ತ್ರೀಯರಿಂದ ಆಕರ್ಷಿತರಾಗಿರೋರಿಂದ ದೂರ ಇರಬೇಕು ಹೀಗೆ ನಮಗೆ ಗೊತ್ತಾಗ್ಬೇಕು ಯಾವುದರಿಂದ ನಾನು ಭಕ್ತಿ ನನ್ನ ಭಕ್ತಿ ಹಾಳಾಗತ್ತೆ ಆದ್ರಿಂದ ನಾವು ದೂರ ಇರೋದಕ್ಕೆ ಶ್ರಮ ಪಡ್ಬೇಕು ಇದು ಶ್ರಮದ ವಿಷಯ ಕೃಷ್ಣ ನೋಡ್ತಾನೆ ಓ ಇವ್ರಿಗೆ ಪ್ರತಿಕೂಲಕರವಾಗಿದೆಯಲ್ಲ ಇವರು ಇದನ್ನ ಎದುರಿಸಕ್ಕೆ ಸಿದ್ಧರಾಗಿದ್ದಾರಾ ಯಾಕೆ ಎದುರಿಸ್ಬೇಕು ಕೃಷ್ಣನ ಪಡೆಯೋದಕ್ಕೆ ಹ್ಮ್ ಮತ್ತೆ ಅನುಕೂಲಕರವಾಗಿರೋದನ್ನ ಅಂದ್ರೆ ಇವಾಗ ಎಲ್ಲಕ್ಕಿಂತ ಮುಖ್ಯವಾದದ್ದು ಸಂಘ ಸರಿಯಾದ ಒಳ್ಳೆಯ ಸಂಘವನ್ನ ಪಡೆಯೋದಿಕ್ಕೆ ನಾವು ಸ್ವಲ್ಪ ಶ್ರಮ ಹಾಕಬೇಕು ಒಂದ್ಸತಿ ನಾನು ಎಷ್ಟೊಂದ್ಸತಿ ಭಕ್ತರಿಗೆ ಹೇಳ್ತಾ ಇರ್ತೀನಿ ಬನ್ನಿ ಸತ್ಸಂಗ ಅಯ್ಯೋ ನಮ್ಮನೆಯಿಂದ ತುಂಬಾ ದೂರ ಹ್ಮ್ ನಿಜವಾಗ್ಲೂ ಮನಸ್ಸಿದ್ದಲ್ಲಿ ಮಾರ್ಗ ನಮ್ಮ ಇಲ್ಲಿ ವಿಜಯನಗರಕ್ಕೆ ಒಬ್ರು ಮಾತಾಜಿಯರು ಬರ್ತಾರೆ ಅವರು ಕೆಆರ್ ಪುರಂ ಇಂದ ಇಲ್ಲಿಗೆ ಬರ್ತಾರೆ ವಿಜಯನಗರಕ್ಕೆ ಪ್ರತಿ ಶನಿವಾರ ಸತ್ಸಂಗಕ್ಕೆ ಯಾಕಂದ್ರೆ ಅವ್ರಿಗೆ ಅದರ ಒಂದು ಅರಿವಾಗಿದೆ ಈ ಸತ್ಸಂಗದ ಅತಿ ಅವಶ್ಯಕತೆ ಇದೆ ನನಗೆ ಅಂತ ಬಹಳ ಕೃಪೆ ಸಿಗುತ್ತೆ ಅವರಿಗೆ ಸುಮ್ಮನೆ ಅವ್ರ ಪ್ರತಿ ವಾರ ಅಲ್ಲಿಂದ ಇಲ್ಲಿಗೆ ಬರ್ತಾ ಇರೋದಕ್ಕೆ ಅವರಿಗೆ ಕೃಪೆ ಸಿಗುತ್ತೆ ಹೀಗೆ ಅನುಕೂಲಕರವಾಗಿರೋದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಎಷ್ಟೊಂದು ಜನರು ತಮ್ಮ ಕೆಲಸಗಳನ್ನ ಬದಲಾಯಿಸ್ತಾರೆ ಯಾಕಂದ್ರೆ ಕೆಲಸಗಳು ಬಹಳ ಭಕ್ತಿ ಮಾಡೋದಕ್ಕೆ ಸಮಯಾನೇ ಕೊಡ್ತಾ ಇರಲ್ಲ ಬಹಳ ಮನಸ್ಸಿನ ಮೇಲೆ ಒತ್ತಡ ಬಹಳ ಗಂಭೀರವಾಗಿರೋ ಭಕ್ತರು ಕೆಲಸವನ್ನ ಚೇಂಜ್ ಮಾಡ್ಬಿಡ್ತಾರೆ ಹ್ಮ್ ಹ್ಮ್ ಬೆಳಗ್ಗೆ ಬೇಗ ಹೇಳೋದು ಭಕ್ತಿಗೆ ಅನುಕೂಲಕರ ಅದಕ್ಕೆ ಅದಕ್ಕೆ ಸಹಾಯ ಮಾಡ್ತಾ ಇಲ್ಲೇರೋ ವಿಷಯಗಳನ್ನ ದೂರ ಇಡ್ಬೇಕು ಉದಾಹರಣೆಗೆ ಲೇಟಾಗೆ ಮಲ್ಕೊಳ್ಳೋದು ಹ್ಮ್ ಏನೋ ಕೆಲ್ಸಕ್ ಬಾರದೆ ಇದು ಓದ್ತಾ ಇರೋದು ಮಾತ್ ಮಾತಾಡ್ತಾ ಇರೋದು ಮಾಡ್ಕೊಂಡು ಲೇಟಾಗಿ ಮಲ್ಕೊಳ್ಳೋದು ಈವನ್ ಭಕ್ತಿಯ ವಿಷಯಗಳು ಕೂಡ ಓದ್ಕೊಂಡು ಲೇಟಾಗಿ ಮಲ್ಕೊಳ್ಳೋದು ಒಳ್ಳೇದಲ್ಲ ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದು ಬ್ರಹ್ಮೂಹೂರ್ತದಲ್ಲಿ ಜಪ ಸೊ ಹೀಗೆ ನಮಗೆ ಗೊತ್ತು ಯಾವ್ದಾವ್ದು ನನಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಯಾವುದು ಅನುಕೂಲಕರ ಅಂತ ಅದನ್ನ ನಾವು ಪಾಲನೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಯಾವ್ದು ಪ್ರತಿಕೂಲಕರವಾಗಿದೆಯೋ ಅದನ್ನ ದೂರ ಇಡಬೇಕು ಹ್ಮ್ ವಿಶೇಷವಾಗಿ ಪುರುಷರಿಗೆ ಹಣ ಹಣದ ಹಿಂದೆ ಹೋಗಬಾರ್ದು ಎಷ್ಟು ಹಣ ಭಗವಂತ ಕೊಡ್ತಾನೋ ಅಷ್ಟೇ ಸಾಕು ನಮ್ಮ ಹೆಚ್ಚಿನ ಶ್ರಮವನ್ನ ಭಕ್ತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ನಾವು ಬಳಸ್ಬೇಕು ಓಕೆ ಸೊ ಇದು ಎರಡು ಮೊದಲ ಎರಡು ವಿಷಯಗಳು ಅನುಕೂಲ ಸಂಕಲ್ಪ ಪ್ರಾತಿಕೂಲಿಸುವ ಇದಕ್ಕೆ ಸಾಕಷ್ಟು ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಬರ್ಬೇಕು ಇದಕ್ಕೆ ನಾವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಳಕ್ಕೆ ಮತ್ತೆ ಏನು ಮಾಡಬೇಕು ಸನ್ನಿವೇಶಗಳಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಹಿರಿಯ ಭಕ್ತರ ಮಾರ್ಗದರ್ಶನವನ್ನ ಪಡ್ಕೋಬೇಕು ಕಳಾಖಂಡಿತವಾಗಿ ಯಾಕಂದ್ರೆ ಇದು ನಾವು ಪ್ರತಿ ಕ್ಷಣದಲ್ಲಿ ನಾವು ಬೇರೆ ಬೇರೆ ನಿರ್ಧಾರಗಳನ್ನ ತಗೋತಾ ಇರ್ತೀವಲ್ಲ ಆ ನಿರ್ಧಾರಗಳು ತಪ್ಪು ದಾರಿಯಲ್ಲಿದ್ರೆ ಅದರಿಂದ ನಮಗೆ ಬಹಳ ನಷ್ಟ ಉಂಟಾಗ್ಬೋದು ಹ್ಮ್ ಸೊ ಇದು ನಾವು ಗಮನಿಸ್ಬೇಕು ಮೂರನೇದು ಆ ಅನುಕೂಲ ಸಂಕಲ್ಪ ಪ್ರಾತಿಕೂಲ ಸವರ್ಜನ ರಕ್ಷಿಸತಿ ಇತಿ ವಿಶ್ವಾಸ ಜೀವನದಲ್ಲಿ ಯಾವದ ಸನ್ನಿವೇಶದಲ್ಲೂ ಕೂಡ ನಮಗೆ ಸಂಪೂರ್ಣ ನಂಬಿಕೆ ಇರಬೇಕು ಕೃಷ್ಣ ನನಗೆ ರಕ್ಷಣೆ ಕೊಡ್ತಾನೆ ಅವಶ್ಯ ಅವಶ್ಯ ರಕ್ಷಿಬೆ ಕೃಷ್ಣ ರಕ್ಷಣೆ ಅಂದ್ರೆ ಏನು ರಕ್ಷಣೆ ಅಂದ್ರೆ ದೈಹಿಕವಾದ ರಕ್ಷಣೆಯ ಅವಶ್ಯಕತೆ ಇದ್ದಾಗ ದೈಹಿಕವಾದ ರಕ್ಷಣೆಯನ್ನ ಕೊಡ್ತಾನೆ ಕೃಷ್ಣ ಅರೆ ವಿಶೇಷವಾಗಿ ಕೃಷ್ಣ ರಕ್ಷಿಸೋದು ನಮ್ಮ ಭಕ್ತಿಯನ್ನ ಮತ್ತೆ ಭಕ್ತಿ ಆಚರಣೆಗೆ ದೇಹದ ಅಗತ್ಯ ಅವಶ್ಯಕತೆ ಇದ್ರೆ ಮತ್ತೆ ದೇಹದ ಮೇಲೆ ನಾವು ಬಹಳ ಅಂಟ್ಕೊಂಡು ಇಲ್ದೇ ಇದ್ರೆ ಆಗ ಭಗವಂತ ನಮಗೆ ದೇಹದ ಆರೋಗ್ಯವನ್ನು ಕೊಡ್ತಾನೆ ಅರೆ ಕೆಲವರು ದೇಹಕ್ಕೆ ಬಹಳ ಅಂಟ್ಕೊಂಡು ಬಿಟ್ಟಿರ್ತಾರೆ ಅಂತವ್ರಿಗೆ ಆ ದೇಹದ ಮೇಲಿನ ವ್ಯಾಮೋಹವನ್ನ ತೆಕ್ಕೇ ಕೃಷ್ಣ ದೇಹ ದೇಹದ ಮೂಲಕ ನಮಗೆ ತೊಂದರೆ ಬರುವಂಗೆ ಹಂಗೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಬೋದು ಅರಿ ಏನೇ ಸನ್ನಿವೇಶ ಏನೇ ಇರ್ಲಿ ನಮಗೆ ಕೃಷ್ಣನಲ್ಲಿ ಸಂಪೂರ್ಣ ನಂಬಿಕೆ ಇರ್ಬೇಕು ಇಲ್ಲ ಕೃಷ್ಣ ನನ್ನ ಕೈ ಬಿಡೋದಿಲ್ಲ ಏನು ಅವಶ್ಯಕನೋ ಅದನ್ನ ಮಾಡ್ತಾನ ಅವನು ಪ್ರತಿ ಸನ್ನಿವೇಶದಲ್ಲೂ ಏನು ಅವಶ್ಯಕವಿದೆಯೋ ಅದನ್ನ ಅವ್ನ್ ಮಾಡ್ತಾನೆ ನಾನು ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಓ ಇಷ್ಟೊಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಲ್ಲಪ್ಪಾ ಕೃಷ್ಣನಿಗೆ ಯಾವುದು ಕಠಿಣವಾದ ಪರಿಸ್ಥಿತಿ ಕೃಷ್ಣನಿಗೆ ಯಾವುದು ಕಠಿಣ ಇಲ್ಲ ನಮಗಿರ್ಬೋದು ಅದು ನಮಗೆ ನಿಜವಾಗ್ಲೂ ಇಲ್ಲ ನಾನು ದೇಹ ಅಂತ ಅಂದ್ಕೊಂಡಾಗ ಕಠಿಣತೆ ನಾನು ಆತ್ಮ ಅಂದಾಗ ಅದಕ್ಕೂ ನನಗೂ ಏನೂ ಸಂಬಂಧವೇ ಇಲ್ಲ ಆಗ್ತಾ ಇರೋ ತೊಂದರೆ ದೇಹ ಅಥವಾ ಮನಸ್ಸಿಗೆ ಆಗ್ತಾ ಇದೆ ಅದು ಆತ್ಮಕ್ಕೆ ಆಗ್ತಾನೇ ಇಲ್ಲ ನಾವು ಆ ದೇಹ ಮನಸ್ಸಿಗೆ ಅಷ್ಟೊಂದು ಅಂಟ್ಕೊಂಡಿಲ್ದೇ ಇದ್ರೆ ಆ ನೋವಿನಿಂದ ನಮಗೆ ಏನು ಅಷ್ಟೊಂದು ದುಃಖ ಬರೋದೇ ಇಲ್ಲ ನೋವಿರುತ್ತೆ ಇರಲ್ಲ ಅಂತಲ್ಲ ಆದ್ರೆ ಅದರಿಂದ ನಾವು ಅಷ್ಟೊಂದು ಪ್ರಭಾವಿತರಾಗಿ ದುಃಖಕ್ಕೆ ಒಳಗಾಗೋದಿಲ್ಲ ಹ್ಮ್ ಆದ್ರೆ ಏನೇ ಇರ್ಲಿ ಕೃಷ್ಣ ನನಗೆ ನನ್ನ ಜೀವನದ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನನಗೆ ಏನು ಅಗತ್ಯ ಅದನ್ನ ಮಾಡ್ತಾನೆ ಆ ನಂಬಿಕೆ ನನಗಿದೆ ಅಂತ ಇರೋದು ಶರಣಾಗತಿಯ ಮೂರನೇ ಅಂಗ ಯಾಕಂದ್ರೆ ಕೃಷ್ಣ ಮಾತು ಕೊಡ್ತಾ ಇದಾನೆ ಯೋಗಕ್ಷೇಮ ಆ ಸೊ ಹಾಗಾಗಿ ನಾವು ಅವನನ್ನು ನಂಬಬೇಕು ಅವನನ್ನು ನಂಬಬೇಕು ಜೊತೆಗೆ ನಾವು ಏನು ಶ್ರಮವನ್ನ ಶ್ರಮ ಹಾಕ್ಬೇಕು ಶ್ರಮವನ್ನ ಹಾಕಬೇಕು ಅರೆ ಶ್ರಮದ ಮೇಲೆ ನಂಬಿಕೆ ಅಲ್ಲ ಅವನ ರಕ್ಷಣೆಯ ಮೇಲೆ ನಂಬಿಕೆ ಶ್ರಮ ಹಾಕೋದು ನಮ್ಮ ಕರ್ತವ್ಯ ಹಾಗಾಗಿ ಶ್ರಮವನ್ನ ವಹಿಸ್ಬೇಕು ಅರೆ ರಕ್ಷಣೆ ಕೊಡೋದು ಬಿಡೋದು ಯಾರ ಕೈನಲ್ಲಿದೆ ಕೃಷ್ಣನ ಕೈಯಲ್ಲಿದೆ ಹ್ಮ ಇದು ಮೂರನೇದು ರಕ್ಷ್ಯತಿಥಿ ವಿಶ್ವಾಸವು ನಾಲ್ಕನೇದು ಬಹಳ ಬಹಳ ಮುಖ್ಯವಾದದು ಭಕ್ತೃತ್ವ ತತ ನಮ್ಮ ಮನೆಯನ್ನ ನಡೆಸ್ತಾ ಇರೋವನು ಕೃಷ್ಣ ನಾವಲ್ಲ ಹ ಯಾರೋ ಹೇಳ್ತಾರೆ ನಾನು ಹೋಗಿ ಸಂಪಾದನೆ ಮಾಡ್ತಾ ಇದೀನಿ ಯಾರು ಹೇಳ್ತಾರೆ ನಾನ್ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತಾ ಇದೀನಿ ಅರೆ ಈ ಪಾಲನೆ ಮಾಡ್ತಾ ಇರೋದು ನಾವಲ್ಲ ನಾವು ಸುಮ್ಮನೆ ಅಲ್ಲಿ ನಿಮಿತ್ತ ಅಷ್ಟೇ ಕಾರಣ ಅಷ್ಟೆ ನಿಜವಾಗ್ಲು ಪಾಲಕ ಪಾಲನಕರ್ತ ಕೃಷ್ಣ ಹಾಗಾಗಿ ಭಕ್ತರಿಗೆ ಎಲ್ಲ ಯಾವ ಸನ್ನಿವೇಶದಲ್ಲೂ ಕೂಡ ನಂಬಿಕೆ ಇರುತ್ತೆ ಓಕೆ ನನಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಕೃಷ್ಣ ಕೊಡ್ತಾನೆ ಅವಶ್ಯಕತೆ ನನ್ನ ಹಾತೊರೆಯುವಿಕೆ ಅಲ್ಲ ಹ್ಮ್ ಇದ್ ಬೇಕು ಬೇಕು ಇಷ್ಟೊಂದು ನೂರಾರು ಆಸೆಗಳು ಇಟ್ಕೊಂಡಿದ್ರೆ ಅದನ್ನ ಕೃಷ್ಣ ಪೂರೈಸೋದಿಲ್ಲ ಹ್ಮ್ ಅರೆ ಅವಶ್ಯಕತೆಗಳು ಆಹಾರ ವಸತಿ ವಸ್ತ್ರ ಇದನ್ನ ಕೃಷ್ಣ ಕೊಟ್ಟೆ ಕೊಡ್ತಾನೆ ಸಂದೇಹವೇ ಇಲ್ಲ ಸೊ ಅದಕ್ಕೆ ಭಕ್ತರಿಗೆ ಯಾವ ಶರಣಾಗತ ಭಕ್ತರಿಗೆ ಯಾವ ಸನ್ನಿವೇಶದಲ್ಲೂ ಆತಂಕ ಇರೋದಿಲ್ಲ ಕೃಷ್ಣ ರಕ್ಷಣೆ ಕೊಡ್ತಾನೆ ಕೃಷ್ಣ ಪಾಲನೆ ಮಾಡ್ತಾನೆ ಇನ್ನೇನು ಬೇಕು ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಪಾ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಸೃಷ್ಟಿ ಮಾಡಾದ್ಮೇಲೆ ಪಾಲನೆ ಮಾಡ್ತಾ ಇದ್ದಾನೆ ರಕ್ಷಣೆ ಕೊಡ್ತಾನೆ ಸೊ ಶರಣಾಗತ ಭಕ್ತರು ತಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ಕೃಷ್ಣ ಭಕ್ತಿ ಮಾಡೋದ್ರಲ್ಲಿ ಹಾಕ್ತಾರೆ ಬೇರೆ ವಿಷಯಗಳ ಬಗ್ಗೆ ಅವರು ಅಷ್ಟೊಂದು ತಲೆ ಕೆಡ್ಸ್ಕೊಡಲ್ಲ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಡಲ್ಲ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಬೇಕಾದಷ್ಟು ಚಿಕ್ಕ ಪುಟ್ಟ ವಿಷಯಗಳು ನಡೀತಾ ಇರ್ತೆ ನಾವು ಅದಕ್ಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅದ್ರ ಬಗ್ಗೆ ಎಲ್ಲ ಸುಮ್ಮನೆ ಎಷ್ಟು ನಮಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಅಷ್ಟು ಉಪಯೋಗ್ಸಕ್ ಪ್ರಯತ್ನ ಮಾಡ್ಬೇಕು ಮಿಂಕಿದ್ ಬಿಟ್ಬಿಡ್ಬೇಕು ಭಗವಂತನ ಮೇಲೆ ಬಿಟ್ಬಿಡ್ಬೇಕು ಭಗವಂತ ನಿನಗ ಬಿಟ್ಟಿದ್ದೀನಪ್ಪ ನಾನ್ ಪ್ರಯತ್ನ ಮಾಡೋದು ಮಾಡಿದೀನಿ ಅಷ್ಟೇ ಇನ್ನು ಗಂಭೀರವಾದ ವಿಷಯಗಳಂತೂ ನಮ್ಮ ಕೈಯನ್ನ ಮೀರಿರೋದೇ ಇರುತ್ತೆ ಹಾಗಾಗಿ ಅದರಲ್ಲಿ ಇನ್ನೂ ಹೆಚ್ಚು ಅವಲಂಬನೆ ಇರಬೇಕು ಕೃಷ್ಣನ ಮೇಲೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಗೊಂದಲ ಕೀಡಾಗಬಾರ್ದು ದೊಡ್ಡ ದೊಡ್ಡ ವಿಷಯಗಳಿಗೂ ಗೊಂದಲ ಕೀಡಾಗಬಾರ್ದು ಎಲ್ಲ ಕೃಷ್ಣನ ಕೈಯಲ್ಲಿದೆ ಆದ್ರೆ ಮಾಡೋ ಪ್ರಯತ್ನ ಮಾಡ್ಬೇಕು ಅಷ್ಟೇ ರಕ್ಷಿಶತೀತಿ ವಿಶ್ವಾಸ ಗೋಪ್ತೃತ್ವ ವರ್ಣಂ ತತ್ ಆತ್ಮ ನಿಕ್ಷೇಪ ಆತ್ಮ ನಿಕ್ಷೇಪ ಅಂದ್ರೆ ನಮ್ಮನ್ನ ನಾವು ಕೃಷ್ಣನ ಪಾದಗಳಲ್ಲಿ ಬಿಡ್ಬೇಕು ಅಂದ್ರೆ ನಾನು ಕೃಷ್ಣನ ಸೇವಕ ಈ ಮನೆ ಕೃಷ್ಣನ ದೇವಾಲಯ ನಾನು ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋ ಕೃಷ್ಣನ ಸೇವಕ ನಾನು ಸ್ವಾಮಿ ಅಲ್ಲ ನಾನು ಒಡೆಯನಲ್ಲ ಕೃಷ್ಣ ಏನು ಅಪೇಕ್ಷೆ ಪಡ್ತಾನೋ ಅದನ್ನ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ ಕೃಷ್ಣ ಏನು ಅಪೇಕ್ಷೆ ಪಡ್ತಾಯಿದೆ ನನ್ಗೆ ಹೆಂಗ್ ಗೊತ್ತು ಗುರುಗಳ ಮುಖೇನ ಗೊತ್ತಾಗತ್ತೆ ಹಾಗಾಗಿ ಗುರುಗಳು ಏನು ಹೇಳ್ತಾರೋ ಅದನ್ನ ಮಾಡಕ್ಕೆ ನಾನು ಸಿದ್ಧನಾಗಿರ್ಬೇಕು ಗುರುಗಳಾಗೆ ಗುರುಗಳ ಗುಲಾಮನಾಗಬೇಕು ಸೇವಕರಾಗಬೇಕು ಅವರ ಇಚ್ಛೆಯ ವಿರುದ್ಧ ಏನನ್ನೂ ಮಾಡಬಾರ್ದು ಜೀವನದಲ್ಲಿ ಅವರ ಇಚ್ಛೆಯನ್ನು ತಿಳ್ಕೋಬೇಕು ಅದನ್ನ ಪೂರೈಸೋದಕ್ಕೆ ಪ್ರಯತ್ನ ಮಾಡ ಅವರ ಪಾದಪದ್ಮಗಳಲ್ಲಿ ನಮ್ಮನ್ನ ನಾವು ಅವರ ಸೇವಕರಾಗಿ ನಮ್ಮನ್ನ ಹಾಕ್ಕೋಬೇಕು ನನ್ನ ಸ್ವಂತ ಸ್ಥಾನ ಏನೂ ಇಲ್ಲ ನನ್ನ ಅಹಂಕಾರ ಏನೂ ಇಲ್ಲ ಯಾವ ತರ ಗರ್ವ ಇಲ್ಲ ಇದು ಆತ್ಮ ನಿವೇದನೆ ಆತ್ಮ ನಿಕ್ಷೇಪ ಅಥವಾ ಆತ್ಮ ನಿವೇದನೆ ಆಮೇಲೆ ಅಂತಿಮವಾಗಿ ಕಾರ್ಪಣ್ಯ ನಮ್ರತೆ ಈ ನಮ್ರತೆ ಇಲ್ಲದೇ ನಾವು ನಮ್ಮನ್ನಾಗಿ ಹೇಗೆ ಹಾಕೊಳಕಾಗತ್ತೆ ಹಾಗಾಗಿ ಭಕ್ತಿ ವಿನೋದ್ ಠಾಕೂರ್ ಅವರು ಇದನ್ನ ಮೊದಲ ಗುಣ ಅಂತ ಹಾಕ್ತಾರೆ ಶರಣಾಗತಿಗೆ ಮೊದಲ ಗುಣ ಅಂದ್ರೆ ನಮ್ರತೆ ನಾನು ಕೃಷ್ಣನ ಸೇವಕ ಋಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾ ಹರಿ ತೃಣಕ್ಕಿಂತ ನಾನು ಕಿಡು ತೃಣಕ್ಕಿಂತ ಕಿಡು ನಾನು ಅಮಾನಿನ ಮಾನದೇನ ಬೇರೆಯವ್ರು ನನಗೆ ಗೌರವ ಕೊಡದೇ ಹೋದ್ರು ನಾನು ಅವ್ರಿಗೆ ಗೌರವ ಕೊಡಬೇಕು ಮತ್ತೆ ಜೀವನದಲ್ಲಿ ಏನು ತೊಂದರೆ ಸಮಸ್ಯೆಗಳು ಬಂದರೂ ಕೂಡ ಸಹಿಸ್ಕೋಬೇಕು ಯಾರು ಈ ಶ್ಲೋಕದ ಪ್ರಕಾರ ಜೀವನ ನಡೆಸ್ತಾ ಇದ್ದಾರೋ ಅವರು ನಮ್ರತೆಯಿಂದ ಜೀವನ ನಡೆಸ್ತಾ ಇದ್ದಾರೆ ಅವರು ಶರಣಾಗತರಾಗ್ತಾರೆ ಯಾಕಂದ್ರೆ ಅಹಂಕಾರದಲ್ಲಿ ಮೆರಿತಾ ಇರೋವನ್ನ ಯಾವ ಅದಿ ಹೇಗೆ ಶರಣಾಗತನ ಆಗ್ತಾನೆ ಹ್ಮ್ ಅಥವಾ ನನ್ನ ಸಾಮರ್ಥ್ಯ ಅಂತ ಒಬ್ಬ ವ್ಯಕ್ತಿ ಗರ್ಭವನ್ನು ಹೊಂದಿದ್ರೆ ಹೇಗೆ ಶರಣಾಗತನ ಆಗ್ತಾನೆ ಹ್ಮ್ ಉದಾಹರಣೆಗೆ ಸ ಸರಳವಾದ ಉದಾಹರಣೆ ಶರಣಾಗತಿಗೆ ಅಡಿಗೆ ಪ್ರತಿದಿನ ಅಡುಗೆ ಭೋಗವನ್ನು ಮಾಡೋದು ರಾಧಾರಾಣಿಯ ಸೇವೆ ಅದು ಬಹಳ ಚೆನ್ನಾಗಿ ಸ ಆ ಸೇವೆಯನ್ನು ಮಾಡಬೇಕು ನಾಳೆ ನಾವು ಅಡುಗೆ ಮನೆಗೆ ಹೋಗ್ತೇವೆ ದಿನ ನಾನು ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತೀನಿ ನನಗೆ ಗೊತ್ತು ಎಷ್ಟು ಉಪ್ಪು ಹಾಕ್ಬೇಕು ಎಷ್ಟು ಸಕ್ಕರೆ ಹಾಕಬೇಕು ಎಷ್ಟು ಪುಡಿ ಹಾಕಬೇಕು ಇತ್ಯಾದಿ ಇತ್ಯಾದಿ ಅಂದ್ರೆ ಅದು ಶರಣಾಗತಿ ಅಲ್ಲ ಶರಣಾಗತಿ ಅಂದ್ರೆ ಅಡುಗೆ ಮನೆ ಒಳಗೆ ಹೋದ ತಕ್ಷಣ ರಾಣಿಗೆ ಪ್ರಾರ್ಥನೆ ತಾಯಿ ನಿನ್ನ ಇಲಾಖೆ ಇದು ನಿನ್ನ ಸೇವೆ ದಯವಿಟ್ಟು ನಿನ್ನ ಕೃಪೆ ನನ್ನ ಮೇಲೆ ಆ ನಾನು ನನ್ನಿಂದ ಮಾಡಲ್ಪಡ್ತಾ ಇರೋ ಈ ಅಡುಗೆ ಕೃಷ್ಣನಿಗೆ ಸ್ವೀಕೃತವಾಗ್ಲಿ ಅನ್ನೋ ಒಂದು ಮನೋಭಾವ ಇದು ಶರಣಾಗತಿಯ ಮನೋಭಾವ ಹ್ಮ್ ಹೆಂಗಸರಿಗೆ ಮನೆಯನ್ನ ನೋಡ್ಕೊಳೋದ್ರಲ್ಲಿ ಚೆನ್ನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಉಬ್ಬಿಸ್ಕೊಳ್ಳೋ ರೀತಿಯಲ್ಲಿ ಮನೆಯನ್ನ ನಡೆಸೋದು ಹೆಂಗಸರ ಕರ್ತವ್ಯ ಹ್ಮ್ ಅದಕ್ಕಾಗಿ ಶರಣಾಗತರಾಗಿರ್ಬೇಕು ಗಂಡಸರು ಅಷ್ಟೇ ನಾನು ಅವರೊಡೆ ಹೋಗಿ ಕೆಲಸ ಮಾಡ್ತಾ ಇದೀನಿ ನಾನ್ ಸಂಪಾದನೆ ಮಾಡ್ತಾ ಇದೀನಿ ಭಗವಂತ ನಿನಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾನಿವತ್ತು ನನ್ನ ಕೆಲಸದಲ್ಲಿ ತೊಡಗಂಗಾಗ್ಲಿ ಯಾಕಂದ್ರೆ ನಾವ್ ಏನಾರು ಕೆಲಸದಲ್ಲಿ ಏನಾದ್ರು ಸಾಧಿಸ್ಬಿಟ್ರೆ ನಮ್ ಮನ್ಸಿಗೆ ಬಂದ್ಬಿಡ್ತೆ ನಾನೇ ಮಾಡಿದ್ದು ಹ್ಮ್ ಹಾಗಾಗಿ ಈ ನಮ್ರತೆ ಇಲ್ಲದೇ ಇದ್ರೆ ನಾವು ಶರಣಾಗತರಾಗಲ್ಲ ನಮ್ರತೆಯನ್ನ ಹೇಗ್ ಬೆಳೆಸ್ಕೊಳದು ಹ್ಮ್ ನಮ್ರತೆಯನ್ನ ಹೇಗೆ ಬೆಳೆಸ್ಕೊಳ್ಳೋದು ನಮ್ರತೆಯನ್ನ ಬೆಳೆಸ್ಕೊಳದ್ರ ಮೂಲಕ ಹ್ಮ್ ಹ್ಮ್ ಪ್ರತಿಯೊಂದು ಸನ್ನಿವೇಶದಲ್ಲೂ ನಮ್ರತೆಯಿಂದ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ನಮ್ಗೊಂದು ಸತಿ ಹೇಳ್ತಾರೆ ಓ ನೋಡಿ ನಾನ್ ನಾನ್ ಏನೋ ನಾನ್ ತಪ್ಪು ಮಾಡ್ಲೇ ಇಲ್ಲ ಅವ್ರು ಹಿಂಗ್ ಹೇಳ್ಬಿಟ್ರು ಅದಕ್ಕೆ ನನ್ ಕೋಪ ಬಂದ್ಬಿಡ್ತು ಕೋಪ ಬರೋದಕ್ಕೆ ಕೋಪ ಬರೋದು ಯಾವಾಗ್ಲೂ ಇನ್ನೊಬ್ರು ಏನೋ ಹೇಳ್ದಾಗ್ಲೇ ಕೋಪ ಬರೋದು ನಮ್ಗೆ ಯಾರು ಏನು ಹೇಳ್ದೇನೆ ಇದ್ರೆ ಕೋಪ ಬ ಹೇಳದೇನೆ ಕೋಪ ಬಂದ್ರೆ ಅದು ಹುಚ್ಚು ಅಂತಾರೆ ಅಂತ ಸನ್ನಿವೇಶ ಉದ್ಭವವಾದಾಗ ನಮ್ಮನ್ನ ನಾವು ನಾವು ನಿಯಂತ್ರಿಸ್ಕೋಬೇಕು ನಮ್ಮ ಸಹಿಷ್ಣುತೆಯನ್ನ ನಾವು ತೋರಿಸ್ಬೇಕು ಸಹಿಷ್ಣುಗಳಾಗಿರ್ಬೇಕು ಹ್ಮ್ ನಮ್ರತೆಯನ್ನ ತೋರಿಸೋ ಅವಶ್ಯಕತೆ ಇರುವಾಗ ನಮ್ರತೆಯಲ್ಲಿ ನಮ್ರತೆಯಿಂದ ನಾವು ವ್ಯವಹರಿಸಬೇಕು ನಮ್ರತೆ ತೋರ್ಸೋದಕ್ಕೆ ಅವಕಾಶ ಸಿಕ್ಕಿದೆ ನಮ್ಮ ಗರ್ಭವನ್ನ ನಾವು ಪ್ರದರ್ಶಿಸಿದ್ರೆ ಏನು ಉಪಯೋಗ ಆಯ್ತು ಸೊ ಪ್ರತಿ ಕ್ಷಣ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಕೂಡ ಮೊದಲು ಜಾಗೃತ ಸ್ಥಿತಿಯಲ್ಲಿ ಆಮೇಲೆ ನಿದ್ರೆಯ ಸ್ಥಿತಿಯಲ್ಲಿ ಜಾಗೃತ ಸ್ಥಿತಿಯಲ್ಲಿ ಪ್ರತಿ ಕ್ಷಣದಲ್ಲೂ ನಾವು ಯಾವ ರೀತಿ ನಡ್ಕೋತಾ ಇದ್ದೀವಿ ನಮ್ಮ ವರ್ತನೆ ವೈಷ್ಣವರಂತೆ ಇದೆಯಾ ಇಲ್ವಾ ಎಷ್ಟು ಇಂದ್ರಿಯ ಭೋಗಕ್ಕೋಸ್ಕರ ಮಾಡ್ತಾ ಇದೀವಿ ಎಷ್ಟು ನಾನು ನನ್ನದು ಅಂತ ಮಾಡ್ತಾ ಇದೀವಿ ಎಷ್ಟು ಅಹಂಕಾರದಿಂದ ವರ್ತಿಸ್ತಾ ಇದ್ದೀವಿ ಅಹಂಕಾರ ಅಂದ್ರೆ ನಾನು ನನಗೆ ಬೇಕು ಎಷ್ಟು ಸತಿ ನಾವು ಜೀವನದಲ್ಲಿ ಬೇರೆಯವರ ಬಗ್ಗೆ ಮೊದಲು ಯೋಚನೆ ಮಾಡ್ತೀವಿ ಎಷ್ಟು ಸತಿ ನಾವು ನಮ್ಮ ಬಗ್ಗೆ ನಾವು ಮೊದಲು ಯೋಚನೆ ಮಾಡ್ಕೋತೀವಿ ಎಲ್ಲವನ್ನು ಗಮನಿಸ್ಬೇಕು ಇಪ್ಪತ್ನಾಲ್ಕು ಗಂಟೆ ನಾವು ಯಾವ ರೀತಿ ವ್ಯವಹರಿಸ್ತಾ ಇದ್ದೀವಿ ನಮ್ಮ ಮನೋಭಾವ ಯಾವ ರೀತಿ ಇದೆ ಏನನ್ನ ನಾವು ಗಮನಿಸ್ಬೇಕು ಕೃಷ್ಣನ ಸಂತೃಪ್ತಿಯನ್ನ ಬಿಟ್ಟು ನಾನು ಎಷ್ಟು ನನ್ನ ತಂತೃತ್ರಿಗೋ ನನ್ನ ಸಂತೃಪ್ತಿಗೋಸ್ಕರ ಜೀವನ ನಡೆಸ್ತಾ ಇದ್ದೀನಿ ಅನ್ನೋದನ್ನು ಗಮನಿಸ್ಬೇಕು ಆಗ ಶರಣಾಗತಿಯ ಸಂಪೂರ್ಣ ಶರಣಾಗತಿ ಅಂತ ಅಂದ್ರೆ ಒಂದು ಕ್ಷಣವೂ ಕೂಡ ನಾನು ನಾನು ನನ್ನದು ಅನ್ನೋದು ಬಿಟ್ಟು ಅನ್ನೋದು ಇಲ್ಲದೆ ನಾನು ಇಪ್ಪತ್ನಾಲ್ಕು ಗಂಟೆ ಕೂಡ ಇದ್ದೀನಿ ಕೇವಲ ಗುರುಗಳು ಆಚಾರ್ಯರು ಕೊಟ್ಟಿರೋ ಮಾರ್ಗದಲ್ಲೇ ನಡೀತಾ ಇದ್ದೀನಿ ಶರಣಾಗತಿ ಸೊ ಇದು ಆರು ಅಂಶಗಳು ಶರಣಾಗತಿ ಆರು ಅಂಶಗಳು ಈ ಆರು ಅಂಶಗಳನ್ನ ಯಾರು ಪಾಲನೆ ಮಾಡ್ತಾ ಇದ್ದಾರೋ ಅವರು ಒಂದು ಏಳನೇ ಅಂಶವನ್ನು ಪಾಲನೆ ಮಾಡ್ತಾರೆ ಅದೇನು ಅಂದ್ರೆ ಪರಿಪೂರ್ಣತೆಯನ್ನ ಪಡ್ಕೊಳಕ್ಕೆ ಹಾತೊರಿಯುವುದು ಅಂದ್ರೆ ಕೃಷ್ಣನ ಧಾಮವನ್ನ ನಮ್ಮ ಸ್ವರೂಪ ಸಿದ್ಧಿಯನ್ನ ಹ್ಮ್ ಅಂದ್ರೆ ನಾವು ಮೂಲತಃ ಗೋಲೋಕದಲ್ಲಿ ನಮ್ಮ ಸ್ವರೂಪ ಏನು ನಾವು ಕೃಷ್ಣನಿಗೆ ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ ಯಾವ ರಸದಲ್ಲಿ ನಾವು ಸೇವೆಯನ್ನ ಮಾಡಬೇಕು ಮಾಡ್ತಾ ಇದ್ವಿ ಹ್ಮ್ ನಮ್ಮ ಸ್ವರೂಪ ಸ್ಥಾನ ಏನು ಅನ್ನೋದನ್ನ ನಾವು ಪುನರ್ ಪುನರ್ಜಾಗೃತಗೊಳಿಸ್ಕೊಳ್ಳೋದಕ್ಕೆ ನಾವು ಬಹಳ ಹಾತೊರಿಬೇಕಂತೆ ಲೌಲ್ಯಂ ದುರಾಸೆ ಪಡ್ಬೇಕಂತೆ ಅದನ್ನ ಪಡ್ಕೊಳಕ್ಕೆ ಅದಕ್ಕೋಸ್ಕರ ಪ್ರಾರ್ಥನೆಗಳನ್ನ ಅರ್ಪಿಸ್ತಾ ಇರ್ಬೇಕು ಓ ದಯವಿಟ್ಟು ನನಗೆ

ಮೊರಯ ಅವಿಲಾಶ್ ವಿಲಾಸ್ ಕುಂದೆ ಜೀವ ದಿಯೋವಾಸ್ ನಯನೆ ಹೆರಿಬೋ ಸದಾ ಯುಗಲ ರಾಶಿ ಹ ಕುಂಜದಲ್ಲಿ ನನ್ನ ನಿವಾಸ ಕುಂಜದಲ್ಲಿ ಇದ್ಕೊಂಡು ನಾನೇನು ಮಾಡ್ತೀನಿ ನನ್ನ ಕಣ್ಣಾರೆ ರಾಧಾಕೃಷ್ಣರನ್ನ ನೋಡ್ಬೇಕು ಈ ಬಯಕೆಯನ್ನು ನಾವು ವ್ಯಕ್ತಪಡಿಸ್ತಾ ಇದೀವಿ ಪ್ರತಿದಿನ ತುಳಸಿ ಆರತಿಯನ್ನ ಆಡಿದಾಗ ಆದರೆ ಅದನ್ನ ನಾವು ಬಹಳ ಏನ್ ಹೇಳ್ಬೇಕು ಹ್ಮ್ ಅದನ್ನ ಪಡ್ಕೊಳಕ್ಕೆ ನಾವು ಬಹಳ ಹಂಬಲಿಸ್ಬೇಕು ಆ ಪ್ರಾರ್ಥನೆಯನ್ನ ಮನಪೂರ್ವಕವಾಗಿ ಅರ್ಪಿಸ್ಬೇಕು ಸುಮ್ಮನೆ ಯಾಂತ್ರಿಕವಾಗಿ ಅಲ್ಲ ಆ ಒಂದು ಸ್ಥಾನವನ್ನ ಪಡ್ಕೊಳಕ್ಕೆ ನಾವು ಎಷ್ಟು ಹಂಬಲಿಸ್ತೀವೋ ಅಷ್ಟು ನಾವು ಭಕ್ತಿಯಲ್ಲಿ ಮುಂದುವರಿತೀವಿ ಅಷ್ಟು ನಾವು ನಮ್ಮ ಭೌತಿಕ ಸನ್ನಿವೇಶಗಳಿಂದ ಹೊರಗಡೆ ಬರ್ತೀವಿ ಹ್ಮ್ ಹಾಗಾಗಿ ಈ ಏಳು ಅಂಶಗಳನ್ನು ಮತ್ತೆ ಹೇಳ್ತೀನಿ ಇದನ್ನ ದಯವಿಟ್ಟು ಮನಸ್ಸಲ್ಲಿ ಅಚ್ಚ ಅಚ್ಚೇಳ್ಕೊಂಡ್ಬಿಡಿ ಹ್ಮ್ ಅನುಕೂಲಿಸುವ ಸಂಕಲ್ಪ ಪ್ರಾತಿಕೂಲಿಸ ವರ್ಜನ ಭಕ್ತಿಗೆ ಅನುಕೂಲಕರವಾಗಿರೋದನ್ನ ಮಾಡೋದು ಪ್ರತಿಕೂಲಕರವಾಗಿರೋದನ್ನ ವರ್ಜಿಸೋದು ಅನುಕೂಲಕರವಾಗಿರೋದ್ರಲ್ಲಿ ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದದ್ದು ದೀಕ್ಷೆಯನ್ನ ಪಡ್ಕೊಳ್ಳೋದು ಹ್ಮ್ ರಕ್ಷಿಸತೀತಿ ವಿಶ್ವಾಸವು ಕೃಷ್ಣ ರಕ್ಷಣೆಯನ್ನ ಕೊಡ್ತಾನೆ ವರ್ಣಂ ತಥ ಕೃಷ್ಣನೇ ಪಾಲಕ ಆತ್ಮ ಸಂಕ್ಷೇಪ ನಮ್ಮನ್ನ ನಾವು ಕೃಷ್ಣನ ಪಾದಗಳಲ್ಲಿ ಬಿಡೋದು ಮತ್ತೆ ಕೃಪಣತೆ ಬಹಳ ನಮ್ರತೆಯಿಂದ ಜೀವನ ನಡೆಸೋದು ಇದು ಆರು ಅಂಶಗಳು ಆಮೇಲೆ ಈ ಆರು ಅಂಶಗಳಲ್ಲಿ ಈ ರೀತಿಯಾಗಿ ಜೀವನ ನಡೆಸ್ತಾ ಇರೋರು ಅಂತಿಮವಾಗಿ ನಮ್ಮ ಸ್ವರೂಪ ಸಿದ್ಧಿಯನ್ನ ಪಡ್ಕೊಳಕ್ಕೆ ನಾವು ಬಹಳ ದುರಾಸೆಯನ್ನ ವ್ಯಕ್ತಪಡಿಸ್ಬೇಕು ಪ್ರಾರ್ಥನೆಗಳ ಮೂಲಕ ಭಗವಂತನಿಗೆ ಗುರುಗಳಿಗೆ ಅರ್ಪಿಸ್ಬೇಕು ಹ್ಮ್ ಇದು ಏಳನೇ ಅಂಶ ಈ ಏಳು ಅಂಶಗಳನ್ನು ಯಾರು ಜೀವನದಲ್ಲಿ ಅಳ್ವಡಿಸ್ಕೋತಾರೋ ಅವರು ಭಗವಂತನ ಧಾಮ ಪಡ್ಕೊಳ್ಳೋದು ಕಡಾಖಂಡಿತ ಯಾವ ಸಂದೇಹವೂ ಇಲ್ಲ ಯಾಕಂದ್ರೆ ಮುಂಚೆನೆ ಹೇಳ್ದಂಗೆ ನಮಗೆ ಬ್ರಜವಾಸಿಗಳಾಗಿರುವಂತಹ ಪ್ರಭುಪಾದರು ಬಂದು ನಮಗೆ ಈ ಮಾರ್ಗವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ದೀಕ್ಷೆಯನ್ನು ಪಡ್ಕೊಂಡಾಗ ಅವರ ಮೂಲಕ ಕೃಷ್ಣನಿಗೆ ಕೃಷ್ಣನಿಗೆ ಶಿಫಾರಸು ಹೋಗತ್ತೆ ಹೋಗತ್ತೆ ಹ್ಮ್ ರಜವಾಸಿಗಳಾದ ಅವರು ಶಿಫಾರಸು ಮಾಡಿದಾಗ ನಮ್ಮ ಆಚಾರ್ಯರೆಲ್ಲರೂ ರಜವಾಸಿಗಳು ಆಗ ಕೃಷ್ಣ ನಿರಾಕರಿಸೋದಿಲ್ಲ ಆಗ ಮಾತ್ರ ನಾವು ಭಗವಂತನ ಧಾಮವನ್ನ ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಓಕೆ ಇಷ್ಟನ್ನ ಹೇಳಿ ಈ ಒಂದು ಆ ಜಪತೆ ಭಕ್ತಿಯಲ್ಲಿ ಮುಂದುವರಿಯೋದಿಕ್ಕೆ ವಿಶೇಷವಾದ ಉಪದೇಶಗಳು ಇವು ಇದನ್ನ ಪಾಲನೆ ಮಾಡಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಯಾರು ಪ್ರಯತ್ನ ಮಾಡಬೇಕು ಗಂಭೀರವಾಗಿ ಇದೇ ಜನ್ಮದಲ್ಲಿ ಕೃಷ್ಣನನ್ನ ಪಡ್ಕೋಬೇಕು ಅಂತ ಯಾರು ಬಹಳ ಆಸ ಆಸೆಯನ್ನ ಇಟ್ಕೊಂಡಿದಾರೋ ಅವರು ಬೇರೆಯವರು ತೊಂದರೆ ಇಲ್ಲ ಇನ್ನೊಂದು ಜನ್ಮ ತೊಂದರೆ ಇಲ್ಲ ಅಂತ ಹೇಳೋ ತಪ್ಪಾಗತ್ತೆ ಆದರೆ ನಿಮ್ಮ ಇಚ್ಛೆ ನೀವು ಇನ್ನೊಂದ್ಸತಿ ಇನ್ನೊಂದು ಜನ್ಮವನ್ನ ತಗೊಂಡು ಕ್ರಮೇಣವಾಗಿ ಬರಬೇಕು ಅಂದ್ರೆ ನಿಮ್ಮ ಇಷ್ಟ ಇಚ್ಛೆ ಅದು ಅದನ್ನ ಭಗವಂತ ಕೂಡ ಬಂದು ಬದಲಾಯಿಸೋದಿಲ್ಲ ಓಕೆ ಇಷ್ಟ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಯಾರ್ಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಹೇಳ್ಬೋದು ಅಥವಾ ಇನ್ಯಾದ್ರೂ ವಿಷಯದ ಬಗ್ಗೆ ನಾನೇನಾದ್ರೂ ಹೆಚ್ಚು ಆ ವಿವರಣೆ ಕೊಡ್ಬೇಕು ಅಂದ್ರೆ ತಿಳಿಸಿ